ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಎಲ್ಲ ಸ್ಪರ್ಧಾತ್ಮಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೃಹ ಸಚಿವರಿಂದ ಎಲ್ಲ ಸ್ಪರ್ಧಾತ್ಮಕಗಳಿಗೆ ಬಿಗ್ ಗುಡ್ ನ್ಯೂಸ್ ಎಸ್ಪೆಷಲ್ ಅಂದ್ಬಿಟ್ಟು ಪಿ ಎಸ್ ಎದೇ ರೀತಿ ಕಾನ್ಸ್ಟೇಬಲ್ ನೇಮಕಾತಿ ಗೃಹ ಇಲಾಖೆ ಅಂದ್ರೆ ಬರ್ತದಲ್ಲ ಅವರಿಗೆ ಭರ್ಜರಿ ಗುಡ್ ನ್ಯೂಸ್ ಹೋಮ್ ಮಿನಿಸ್ಟರ್ ಇಂದ ಡೀಟೇಲ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ಚಾನಲ್ಗೆ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹೊಸದಾಗಿ ನಿಯಮ ಸಡಿಲ ಮಾಡಿ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮಾನ್ಯ ಗೃಹ ಸಚಿವರು ನಿಮಗೆ ಗೊತ್ತಿರೋ ಹಾಗೆ ಈಗ ಒಳ ಮೀಸಲಾತಿ ಚರ್ಚೆ ಆಗ್ತಾ ಇದೆ ಈಗ ಸದ್ಯಕ್ಕೆ ನೇಮಕಾತಿಯನ್ನು ತಡೆಹಿಡಿಯಲಾಗಿದೆ ಬರೋಬರಿ ನೆಕ್ಸ್ಟ್ ತ್ರೀ ಮಂತ್ ಅಂತ ಹೇಳಿದ್ದಾರೆ ಅದು ತ್ರೀ ಆಗ್ಬೋದು ಸಿಕ್ಸ್ ಆಗ್ಬೋದು ಅಂತಿಮವಾಗಿ ರಿಪೋರ್ಟ್ ಬಂದು ನಂತರ ತೀರ್ಮಾನ ಮಾಡಿ ಘೋಷಣೆ ಮಾಡುವವರೆಗೂ ಯಾವುದೇ ನೇಮಕಾತಿ ಆಗೋಂಗಿಲ್ಲ ಈಗ ಗುಡ್ ನ್ಯೂಸ್ ಹೇಳಿದ್ದಾರೆ ಇಲ್ಲಿ ಪರಿಶಿಷ್ಟ ಜಾತಿ ಒಳ ಮೀಸಲಾತಿ ನಿಗದಿ ತೀರ್ಮಾನವರೆಗೂ ಹೊಸ ನೇಮಕಾತಿಗೆ ತಡೆ ಹಿಡಿಯುವ ತೀರ್ಮಾನದಿಂದ ಗೃಹ ಇಲಾಖೆ ವಿನಾಯಿತಿ ಅಗತ್ಯವಿದ್ದು ಈ ಸಂಬಂಧ ಮುಖ್ಯಮಂತ್ರಿಗಳೊಂದಿಗೆ ಸಮಾಲೋಚನೆ ನಡೆಸಲಾಗುತ್ತಿದೆ ಅಂದ್ರೆ ಗೃಹ ಸಚಿವರು ಹೇಳಿಕೆ ಕೊಟ್ಟಿದ್ದಾರೆ ಇದು ಏನು ಏನು ಈಗ ಪರಿಶಿಷ್ಟ ಜಾತಿ ಇದು ಒಳ ಮೀಸಲಾತಿ ಇದೆ ಆ ನಿಟ್ಟಿನಲ್ಲಿ ನೇಮಕಾತಿ ಹಿಡಿದಿದ್ದಾರೆ ಇದರಿಂದ ವಿನಾಯಿತಿ ನಾವು ಕೋರ್ತೀವಿ ಇದು ಅಗತ್ಯ ಇದೆ ವಿನಾಯಿತಿ ನಮ್ಮ ಇಲಾಖೆಗೆ ಅಂದ್ರೆ ಗೃಹ ಇಲಾಖೆಗೆ ಗೃಹ ಇಲಾಖೆಡಿ ನಮ್ಮ ಕತ್ತೆಗೆ ಅಗತ್ಯ ಅಗತ್ಯ ಅಗತ್ಯತೆ ಇದೆ ಇದು ಅಪ್ಲಿಕೇಬಲ್ ಆಗೋದಿಲ್ಲ ನಾನು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಸಮಾಲೋಚನೆ ಮಾಡ್ತೀನಿ ಅಂತ ಹೇಳಿ ಮನೆ ಗೃಹ ಸಚಿವರು ಮಾಹಿತಿ ಕೊಟ್ಟಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಎಲ್ಲ ಅಭ್ಯರ್ಥಿಗಳಿಗೆ ಬರ್ಜರಿ ಗುಡ್ ನ್ಯೂಸ್ ಶೀಘ್ರದಲ್ಲೇ ಕಾನ್ಸ್ಟೇಬಲ್ ನೇಮಕತೆ ಆಗ್ಬೋದು ಆರ್ನೂರು ಪಿ ಎಸ್ ಐ ಸಾವಿರ ಒಂದು ಸಾವಿರ ಕಾನ್ಸ್ಟೇಬಲ್ ಬರ್ತಿಗೆ ಶೀಘ್ರದಲ್ಲೇ ಮಾಹಿತಿ ಬರ್ತದೆ ಅಂತ ಹೇಳಿ ಅಪ್ಡೇಟ್ ಬರ್ತಾ ಇದೆ ಈಗ ಆ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ತೀರ್ಮಾನವಾಗುವವರೆಗೂ ಹೊಸ ನೇಮಕಾತಿ ತಡೆದಿದ್ದಾರೆ ಪೊಲೀಸ್ ಹಾಗೂ ಆರೋಗ್ಯ ಇಲಾಖೆ ನೇಮಕಾತಿಗೆ ಸರ್ಕಾರ ವಿನಾಯಿತಿ ನೀಡುವ ನಿರೀಕ್ಷೆ ಇದೆ ಆರೋಗ್ಯದ್ದು ಹೆಲ್ತ್ ಡಿಪಾರ್ಟ್ಮೆಂಟ್ ಅದೇ ರೀತಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ವಿನಾಯಿತಿ ನೀಡುವ ಸಾಧ್ಯತೆ ಹೆಚ್ಚಿದೆ ಪ್ರಮುಖವಾಗಿ ಪಿ ಐ ಕಾನ್ಸ್ಟೇಬಲ್ ಸೇರಿ ನಾನಾ ಹುದ್ದೆಗಳಿಗೆ ಅವಕಾಶ ಕಲ್ಪಿಸುವಂತೆ ಗೃಹ ಇಲಾಖೆ ಬಂದ್ಬಿಟ್ಟು ಸಿ ಎಂ ಅವ್ರನ್ನ ಭೇಟಿ ನೀಡಿ ಆ ವರದಿಯನ್ನು ಸಲ್ಲಿಸಿ ಅಪ್ಡೇಟ್ನ ನ ಮಾಡೋದಕ್ಕೆ ಸರಿಯಿದ್ದಾರೆ ಒಟ್ಟು ಐನೂರ ನಲವತ್ತೈದು ಪೊಲೀಸ್ ಇನ್ಸ್ಪೆಕ್ಟರ್ ಗಳ ನೇಮಕಾತಿ ಕನ್ನಡದ ಹಿನ್ನೆಲೆಯಲ್ಲಿ ಆ ಪೊಲೀಸ್ ನೇಮಕಾತಿ ಬಂದ್ಬಿಟ್ಟು ಸ್ವಲ್ಪ ಡಿಲೇ ಆಗ್ತಾ ಇದೆ ಅಂತ ಹೇಳಿದ್ದಾರೆ ಸಿಬ್ಬಂದಿ ತೀವ್ರ ಕೊರತೆ ಇದೆ ಠಾಣೆಗಳನ್ನ ಸಮರ್ಪಕವಾಗಿ ಇದನ್ನ ನಡೆಸೋ ಉದ್ದೇಶದಿಂದ ನಿಯಮ ಅಹ್ ಮೂವತ್ತೆರಡರಡಿ ಮುಂಬಟ್ಟಿ ನೀಡಿದರೂ ಕೂಡ ಕೊರತೆ ನಿವಾರಣೆ ಆಗ್ತಾ ನಿವಾರಣೆ ಆಗ್ತಾ ಇಲ್ಲ ಕೋರ್ಟ್ ನಲ್ಲಿ ಇದ್ದ ಐನೂರ ನಲವತ್ತೈದು ಪಿ ಎಸ್ ಸಿ ಐ ನೇಮಕ ಇತ್ಯವರ್ತಾದ ಬಳಿಕ ಹೊಸದಾಗಿ ಎರಡು ಬ್ಯಾಚ್ ಗಳಲ್ಲಿ ನೇಮಕಾತಿ ಮಾಡ್ತಾರಂತೆ ಆರ್ನೂರು ಪಿ ಐ ಮತ್ತೆ ಸುಮಾರು ಒಂದು ಸಾವಿರ ಕಾನ್ಸ್ಟೇಬಲ್ ಕಾರಾಗೃಹ ಮತ್ತು ಅಗ್ನಿಶಾಮಕ ದಳದಲ್ಲಿ ಕೂಡ ನಾನಾ ನೇಮಕಾತಿಗೆ ಗೃಹ ಇಲಾಖೆ ಗೃಹ ಇಲಾಖೆ ಮಾಹಿತಿಯನ್ನು ಕೊಟ್ಟಿತ್ತು ಅದರ ಒಳ ಮೀಸಲಾತಿ ಹಿನ್ನೆಲೆಯಲ್ಲಿ ಎಲ್ಲ ಕೂಡ ಬ್ರೇಕ್ ಆಗಿತ್ತು ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಕಾನೂನು ಸುವಸ್ಥೆ ಪಾಲನೆ ಮಾಡೋಕ್ಕೋಸ್ಕರ ಪೊಲೀಸ್ ಅವರಿಗೆ ವಿನಾಯಿತಿ ನೀಡುವಂತೆ ಗೃಹ ಇಲಾಖೆ ಬಂದ್ಬಿಟ್ಟು ಪ್ರಸ್ತಾವನೆ ಕೊಟ್ಟಿದ್ದೆ ಸ್ವತಃ ಗೃಹ ಸಚಿವರು ಮುಖ್ಯಮಂತ್ರಿಗಳ ಭೇಟಿ ನೀಡಿ ಇದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ ಎಕ್ಸೆಪ್ಷನ್ ಎಕ್ಸೆಪ್ಷನ್ ಗೃಹ ಇಲಾಖೆ ಮತ್ತೆ ಆರೋಗ್ಯ ಇಲಾಖೆಗೆ ವಿನಾಯಿತಿ ಎಕ್ಸೆಪ್ಷನ್ ಕೋರ್ಬೇಕು ಅಂತ ಹೇಳ್ತಾ ಇದ್ದಾರೆ ಅದರ ಎಕ್ಸೆಪ್ಷನ್ ಕೊಡೋ ಸಾಧ್ಯತೆ ಹೆಚ್ಚಿದೆ ಹಂಗಾಗಿ ಈಗಾಗಲೇ ಮನವಿಯನ್ನು ಕೂಡ ಮಾಡಿದಾರಂತೆ ಗೃಹ ಆರೋಗ್ಯ ಇಲಾಖೆ ಮತ್ತು ಶಿಕ್ಷಣ ಇಲಾಖೆಗೆ ನೇಮಕತೆಗಾಗಿ ವಿನಾಯಿತಿ ನೀಡಬೇಕು ಅಂತ ಹೇಳಿ ಮಾಹಿತಿ ಬಂದಿದೆ ಶೀಘ್ರದಲ್ಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ ಬಹುಶಃ ಬಹುಶಃ ಎಕ್ಸ್ಪೆಕ್ಷನ್ ಕೂಡ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ಯಾಕಂದ್ರೆ ಸ್ವತಃ ಗೃಹ ಸಚಿವರೇ ಇದರ ಬಗ್ಗೆ ಹೋಗಿ ಇಂಟ್ರೆಸ್ಟ್ನ ನ ಕಾರಣ ನಿರ್ಧಾರಗಳನ್ನು ತೆಗೆದುಕೊಳ್ಳೋದು ಬಾಕಿ ಇದೆ ಬಹುಶಃ ಆಗಬಹುದು ಈ ರೀತಿ ಆದರೆ ಶೀಘ್ರದಲ್ಲೇ ಆರುನೂರು ಪಿ ಎಸ್ ಐ ಒಂದು ಸಾವಿರ ಕಾನ್ಸ್ಟೇಬಲ್ ನೇಮಕಾತಿ ಆಗಿರ್ಬೋದು ಆರೋಗ್ಯ ಶಿಕ್ಷಣ ಅಂತ ಹೇಳ್ತಿದ್ದಾರೆ ಎಲ್ಲದಕ್ಕೂ ಕೂಡ ನೇಮಕಾತಿ ಶೀಘ್ರದಲ್ಲೇ ನಿಮಗೆ ಶುರು ಮಾಡುತ್ತಾರೆ ಈಗ ತ್ರೀ ಮಂತ್ಸ್ ಹೇಳಿದ್ದಾರೆ ಒಳ ಮೀಸಲಾತಿದ್ದು ಅದು ಯಾವಾಗ ಆಗುತ್ತೆ ಗೊತ್ತಿಲ್ಲ ರಿಪೋರ್ಟ್ಸ್ ತ್ರೀ ಮಂತ್ ಅಲ್ಲಿ ಬಂದ್ರೆ ಅವರು ಅದನ್ನು ಎಕ್ಸಾಮಿನ್ ಮಾಡಿ ಸ್ಟಡಿ ಮಾಡಿ ಸಂಪುಟ ಸಭೆಗೆ ಹೋಗುತ್ತೆ ಸಂಪುಟ ಸಭೆ ತೀರ್ಮಾನ ಮಾಡ್ಬೇಕಾಗುತ್ತೆ ತೀರ್ಮಾನ ಮಾಡಿದ ನಂತರ ಡಿಸ್ಷನ್ ತೆಗೆದುಕೊಳ್ಬೇಕಾಗುತ್ತೆ ಇಷ್ಟೆಲ್ಲ ಪ್ರೊಸೀಜರ್ ಕೂಡ ಕೊಡ ಇದಾವೆ ಪ್ರೊಸೀಜರ್ ಕೂಡ ಇದಾವೆ ಅಲ್ಲಿವರೆಗೂ ಸ್ಪರ್ಧಾತ್ಮಕಗಳಿಗೆ ಟೈಮ್ ವೇಸ್ಟ್ ಆಗುತ್ತದೆ ಓಕೆ ಇದಾಗಿದ್ರೆ ಬೇಕೆ ಬಟ್ ಸಾಕಷ್ಟು ಜನಕ್ಕೆ ಸಮಸ್ಯೆ ಆಗಿ ಅಂತ ನಿಟ್ಟಿನಲ್ಲಿ ಈ ರೀತಿ ಒಂದು ಹೊಸದಾಗಿ ಅಪ್ಡೇಟ್ ಡಿಫಿಷನ್ ನ ಇದು ಇವತ್ತಿನ ಮುಖ್ಯವಾದ ಮಾಹಿತಿಗಳು ಇದೇ ರೀತಿ ನಮಗೆ ನಿಮಗೆ ಮಾಹಿತಿ ಬೇಕಾದ್ರೆ ನಮ್ಮನ್ನ ನಾ